ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮಳೆಗಾಲದ ಅಧಿವೇಶನದ ಎರಡು ದಿನ ಮುಂಚೆ ಅಂದರೆ ಶನಿವಾರ ಎನ್ ಸಿ ಪಿ ಮುಖಂಡ ಶರದ್ ಪವಾರ್ ಅವರು ದಿಲ್ಲಿಯಲ್ಲಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಸುಮಾರು 50 ನಿಮಿಷಗಳ ಕಾಲ ಮಾತುಕತೆ ನಡೆಸಿದರು. ಇದು ಯಾವುದೋ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ, ಜೊತೆಗೆ ಲೋಕಸಭಾ ಚುನಾವಣೆಯಂದೂ ಅಲ್ಲ. ಅವರು ಮಾತನಾಡಿದ್ದು ಕೋಆಪರೇಟಿವ್ ಬ್ಯಾಂಕ್ ಮೇಲೆ ರಿಸರ್ವ್ ಬ್ಯಾಂಕ್ ನಿಗಾವಣೆಯನ್ನಿಡುವಂಥ ಒಂದು ಕಾಯ್ದೆಯನ್ನೇನು 2020 ಸೆಪ್ಟೆಂಬರಲ್ಲಿ ತರಲಾಯಿತು, ಅದನ್ನು ಹೇಗಾದರೂ ಮಾಡಿ ರದ್ದು ಮಾಡಿ ಅಂತ ಕೇಳಲಿಕ್ಕೆ, ಅದನ್ನು ಸಡಿಲಗೊಳಿಸಲಿಕ್ಕೆ ಹೇಳಲಿಕ್ಕಾಗಿ ಅವರು ನರೇಂದ್ರ ಮೋದಿ ಅವರನ್ನ ಭೇಟಿಯಾದರು. ಕೋಆಪರೇಟಿವ್ ಬ್ಯಾಂಕಿಗೂ ಶರದ್ ಪವಾರ್ಗೂ ಏನು ಸಂಬಂಧ? ಈ ದೇಶದಲ್ಲಿರುವಂಥ ಒಟ್ಟು 4852 ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳೇನಿದ್ದಾವೆ, ಅದರಲ್ಲಿ ಬಹುಪಾಲು ಬ್ಯಾಂಕುಗಳು ಮಹಾರಾಷ್ಟ್ರದಲ್ಲಿ ಕೂಡ ಇದ್ದಾವೆ. ಈ ದೇಶದಲ್ಲಿ 5 ರಾಜ್ಯಗಳಲ್ಲಿ ಹೆಚ್ಚು ಕೋಆಪರೇಟಿವ್ ಬ್ಯಾಂಕ್ ಇರೋದು. ಒಂದು ಆಂಧ್ರ ಪ್ರದೇಶ, ಎರಡನೇದು ಗುಜರಾತ್, ಮೂರನೇದು ಮಹಾರಾಷ್ಟ್ರ, ನಾಲ್ಕನೇದು ಕರ್ನಾಟಕ ಹಾಗೂ ಐದನೆಯದ್ದು ತಮಿಳುನಾಡು. ಈ 5 ರಾಜ್ಯಗಳಲ್ಲಿ ಕೋಆಪರೇಟಿವ್ ಬ್ಯಾಂಕ್ ತುಂಬ ಜಾಸ್ತಿ ಇದೆ, ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಅಂತೂ ಅತಿ ಹೆಚ್ಚಿದ್ದಾವೆ. ಇನ್ನೂ ವಿಶೇಷ ಏನಂದರೆ, ಮಹಾರಾಷ್ಟ್ರದಲ್ಲಿರುವಂಥ ಎಲ್ಲ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರೇನಿದ್ದಾರೆ ಅವರು ಹೆಚ್ಚಾಗಿ ಒಂದು ಅವರು ಎನ್ ಸಿ ಪಿ ಪಕ್ಷವನ್ನು ಪ್ರತಿನಿಧಿಸುವಂಥವರು ಅದರ ಕಾರ್ಯಕರ್ತರಾಗಿರ್ತಾರೆ, ಇಲ್ಲ ಕಾಂಗ್ರೆಸ್ ಪಕ್ಷದವರಾಗಿರ್ತಾರೆ. ಹೀಗಾಗಿ ಅವರ ಇಡೀ ರಾಜಕೀಯ ಜೀವನ ತೀರ್ಮಾನ ಆಗುವುದೇ ಕೋಆಪರೇಟಿವ್ ಬ್ಯಾಂಕ್ ಮೂಲಕ, ಮತ್ತು ಅವರ ಎಲ್ಲ ವ್ಯವಹಾರಗಳು ನಡೆಯೋದು, ಅಲ್ಲಿ ನಡೆಯುವಂಥ ಅಕ್ರಮ ಭ್ರಷ್ಟಾಚಾರ ಎಲ್ಲದಕ್ಕೂ ಮೂಲ ಸೆಲೆಯೇ ಕೋಆಪರೇಟಿವ್ ಬ್ಯಾಂಕ್ ಆಗಿದೆ. ಇಂಥ ಸ್ವತಂತ್ರವಾದಂಥ ಕೋಆಪರೇಟಿವ್ ಬ್ಯಾಂಕ್ ಮೇಲೆ ರಿಸರ್ವ್ ಬ್ಯಾಂಕ್ ತನ್ನ ಬೇಹುಗಾರಿಕೆಯನ್ನಿಟ್ಟುಬಿಟ್ರೆ ಇವರ ಆಟ ನಡೆಯೋದು ಹೇಗೆ, ಇವರು ರಾಜಕೀಯ ಮಾಡೋದು ಹೇಗೆ ಅನ್ನೋದು ಶರದ್ ಪವಾರ್ ಅವರಿಗೆ ಈಗ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೀಗಾಗಿ ಹೇಗಾದರೂ ಮಾಡಿ ಇದನ್ನು ಸಡಿಲಗೊಳಿಸಬೇಕು ಅಂತ ಅವರು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತು, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಕ್ಕರೆ ಫ್ಯಾಕ್ಟ್ರಿಗಳಿದ್ದಾವೆ. ಆ ಸಕ್ಕರೆ ಫ್ಯಾಕ್ಟ್ರಿಗಳು ಸಹಕಾರಿ ಹಂತದಲ್ಲಿದ್ದಾಗ ಅದರಲ್ಲಿ ಅತಿ ಹೆಚ್ಚು ಅವ್ಯವಹಾರಗಳು ನಡೀತು, ಭ್ರಷ್ಟಾಚಾರ ನಡೀತು. ಅದಾದ ಮೇಲೆ ಬಹಳಷ್ಟು ಸಕ್ಕರೆ ಕಾರ್ಖಾನೆಗಳನ್ನು ಖಾಸಗಿ ಅವರಿಗೆ ಮಾರಾಟ ಮಾಡಲಾಯಿತು. ಯಾವ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ನಷ್ಟದಲ್ಲಿದ್ದವೋ ಅವು ಖಾಸಗಿಯವರಿಗೆ ಮಾರಾಟ ಮಾಡಿದ ತಕ್ಷಣ ಲಾಭದಲ್ಲಿ ಬಂದವು. ಖಾಸಗಿಯಲ್ಲಿ ಖರೀದಿ ಮಾಡಿದವರು ಯಾರು? ಇದೇ ಕೋಆಪರೇಟಿವ್ ಸೆಕ್ಟರ್ನಲ್ಲಿದ್ದಂಥ ನಿರ್ದೇಶಕರೇನಿದ್ದಾರೆ ಅವರೇ ಈ ಖಾಸಗಿ ವಲಯದಲ್ಲಿ ಬಂದು ಅದನ್ನು ಖರೀದಿ ಮಾಡಿದರು, ಅದಾದ ಮೇಲೆ ಲಾಭದಲ್ಲಿ ಬಂದವು. ಹೀಗೆ ಖರೀದಿ ಮಾಡಿದವರು ಯಾರು? ಅಗೇನ್ ಇಟ್ ಈಸ್ ಫ್ರಮ್ ಎನ್ ಸಿ ಪಿ ಆರ್ ಕಾಂಗ್ರೆಸ್, ಈ ಪಕ್ಷದ ಕಾರ್ಯಕರ್ತರು, ಈ ಪಕ್ಷದ ಶಾಸಕರು, ಮಂತ್ರಿಗಳೇ ಈ ಸಕ್ಕರೆ ಕಾರ್ಖಾನೆಗಳನ್ನ ಖರೀದಿ ಮಾಡಿಕೊಂಡು ಹಳೆ ವ್ಯವಹಾರಗಳನ್ನ ಚುಕ್ತಾ ಮಾಡ್ಕೊಂಡ್ಬಿಟ್ರು, ಮುಚ್ಚಿಬಿಟ್ರು. ಸ್ವತಃ ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಮೇಲೆ 25,000 ಕೋಟಿ ರೂಪಾಯಿಯ ಕೋಆಪರೇಟಿವ್ ಸೆಕ್ಟರ್ನ ಹಗರಣದ ಆರೋಪ ಅವ್ರ ಮೇಲಿದೆ. ಇದೆಲ್ಲವನ್ನು ನೀವು ತನಿಖೆಗೆ ಇಟ್ಬಿಟ್ರೆ ರಿಸರ್ವ್ ಬ್ಯಾಂಕಿನವರು, ಇವರೆಲ್ಲ ಜೈಲಿಗೆ ಹೋಗಬೇಕಾಗತ್ತೆ ಮತ್ತು ತಮ್ಮ ವ್ಯವಹಾರವನ್ನು ಬಿಟ್ಟುಬಿಡಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಅವರ ರಾಜಕೀಯ ಜೀವನವೇ ಅಭದ್ರಗೊಳ್ಳುವಂಥ ಪರಿಸ್ಥಿತಿ ಬಂದು ನಿಂತಿದೆ. ಹೀಗಾಗಿ ಶರದ್ ಪವಾರ್ ಅವರು ಗಾಬರಿಯಾಗಿ ಹೇಗಾದರೂ ಮಾಡಿ ಇದರಿಂದ ನಮ್ಮನ್ನು ಪಾರು ಮಾಡಿ ಅಂತ ಕೇಳಲಿಕ್ಕೆ ನರೇಂದ್ರ ಮೋದಿ ಅವರ ಹತ್ರ ಹೋಗಿದ್ದರು. ಯಾವಾಗ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಇನ್ನಿಲ್ಲದ ಹಾಗೆ ಈ ರೀತಿಯಾದಂಥ ಅಕ್ರಮಗಳು ನಡೀತಾ ಇದೆ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಯಿತು, ಯಾವಾಗ ಕೋಆಪರೇಟಿವ್ ಸೊಸೈಟಿ, 5 ಲಕ್ಷ ಕೋಆಪರೇಟಿವ್ ಸೊಸೈಟಿಗಳು, 5 ಲಕ್ಷ ಕೋಆಪರೇಟಿವ್ ಸೊಸೈಟಿನಲ್ಲಿ ಅವ್ಯವಹಾರ, ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಅವ್ಯವಹಾರ, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಶೆಡ್ಯೂಲ್ಡ್ ಬ್ಯಾಂಕ್, ಎಲ್ಲ ಕಡೆ ಅವ್ಯವಹಾರ, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ ಗೊತ್ತಾಯಿತು. ಆವಾಗ ಅಮಿತ್ ಶಾ ಅವ್ರನ್ನ ಈ ಕೆಲಸಕ್ಕೆ ಬಿಟ್ಟರು ನರೇಂದ್ರ ಮೋದಿ ಅವರು. ಅಮಿತ್ ಶಾ ಬಂದ ತಕ್ಷಣ ಇವರಿಗೆಲ್ಲ ಬೆಂಕಿ ಬಿದ್ದುಬಿಡ್ತು, ಈ ಅಮಿತ್ ಶಾ ಬಂದುಬಿಟ್ರೆ ನಮ್ಮ ಆಟ ಇನ್ನು ನಡೆಯೋದಿಲ್ಲ ಅಂತ ಗೊತ್ತಾಯಿತು. ಹೀಗಾಗಿ ಹೇಗಾದರೂ ಮಾಡಿದ್ರಿಂದ ನಮಗೆ ಮುಕ್ತಿಯನ್ನು ಕೊಡಿ, ನಮ್ಮ ಪಾಲಿಗೆ ನಮ್ಮನ್ನು ಬಿಟ್ಟುಬಿಡಿ, ಇಲ್ಲದೆ ಹೋದರೆ ನಮ್ಮ ರಾಜಕೀಯ ಜೀವನ ಮುಗಿದು ಹೋಗುತ್ತೆ ಅಂತ ಶರದ್ ಪವಾರ್ ಅವರು ಕೈ ಮುಗಿದು ನರೇಂದ್ರ ಮೋದಿ ಅವ್ರನ್ನ ಕೋರಿಕೊಂಡಿದ್ದಾರೆ. ಆದರೆ ನರೇಂದ್ರ ಮೋದಿ ಅವರು ಯಾವಾಗಲೂ ಒಂದು ಮಾತನ್ನು ಹೇಳೋದು ನಮಗೂ ನಿಮಗೂ ಇಬ್ಬರಿಗೂ ಗೊತ್ತಿದೆ, ನಖಾವಂಗ ನಖಾನೆ ದುಂಗ. ನಮಸ್ಕಾರ.